ಉಭಯ ಜಿಲ್ಲೆಗಳ ಕಾರ್ಯಕರ್ತರ ಸಭೆಯನ್ನು ನಮ್ಮ ಕೆಪಿಸಿಸಿಯ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕರೆದಿದ್ದರು. ಈ ಕಾರ್ಯಕ್ರಮದ ಉದ್ದೇಶ ನಾವು 100 ವಿಧಾನಸಭಾ ಕ್ಷೇತ್ರಗಳಲ್ಲಿ 100 ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯನ್ನು ಕರೆದಿದ್ದರು. ಇಡೀ ರಾಜ್ಯದಲ್ಲಿ 100 ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನು 26ನೇ ತಾರೀಕಿಗೆ ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದು, ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ. ಏನು ಗೊಂದಲ? ಅಸಮಾಧಾನ ಯಾರು? ಯಾವ್ದಿಲ್ಲ, ಯಾವುದೇ ರೀತಿ ಅಸಮಾಧಾನ ಇಲ್ಲ. ಪೊಲೀಸರು ಗನ್ಮ್ಯಾನ್ ಬಹಳಷ್ಟು ಜನರಿಗಿದ್ದಾರೆ, ಅದಕ್ಕೋಸ್ಕರ ಪೊಲೀಸರು ಏನಿಲ್ಲ ಏನಿಲ್ಲ. ಪ್ರಕಾಶ್ ಶೆಟ್ಟಿ ಅವ್ರಿಗೆ ಮತ್ತೆ ಯಾರಿಗೆ ಪ್ರಕಾಶ್ ಶೆಟ್ಟಿ ಅವರು ಇಲ್ಲ ಆ ತರದ ಯಾವ್ದು ಪ್ರಸ್ತಾವ ಆಗ್ಲಿಲ್ಲ. ಅಧ್ಯಕ್ಷರ ಬದಲಾವಣೆ ಅವರು ಕೆಪಿಸಿಸಿ ಅಧ್ಯಕ್ಷರಿಗೆ ಬಿಟ್ಟದ್ದು. ಬಹುಶಃ ಇವತ್ತು ನಾವು ಗೆದ್ದಂತ ಎಲ್ಲ ಬಿಜೆಪಿಯ ಭದ್ರಕೋಟೆಯಲ್ಲಿ ಗೆದ್ದಂತ ಎಲ್ಲ ನಮ್ಮ ಉಪ ಚುನಾವಣೆಯಲ್ಲಿ ಗೆದ್ದಂತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇತ್ತು. ಆ ಸನ್ಮಾನ ಮಾಡುವಾಗ ನಾವು ಸ್ವಲ್ಪ ತರತುರಿಯಲ್ಲಿ ಸನ್ಮಾನ ಮಾಡಿದ್ವಿ. ಅಷ್ಟಕ್ಕೆ ಸ್ವಲ್ಪ ಸನ್ಮಾನವನ್ನು ಸರಿಯಾಗಿ ಸನ್ಮಾನ ಮಾಡಿ ಅಂತ ನಮಗೆ ಉಪದೇಶನ ಕೊಟ್ಟರು. ಆ ನಿಟ್ಟಿನಲ್ಲಿ ಸರಿಯಾಗಿ ಎಲ್ಲರಿಗೂ ಕೂಡ 23 ನಮ್ಮ ಅಭ್ಯರ್ಥಿಗಳಿಗೂ ಕೂಡ ಸನ್ಮಾನವನ್ನು ಮಾಡಿ ಅವರನ್ನು ಕಳಿಸಿದ್ದೇವೆ. ಈ ಚರ್ಚೆ ಗೊಂದಲ ಗಲಾಟೆ ಯಾವುದಿಲ್ಲ. ಚರ್ಚೆ ಪಕ್ಷದ ಬೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕೆಂಬ ಚರ್ಚೆ ನಡೆದಿತ್ತು. ಆ ಚರ್ಚೆಯಲ್ಲಿ ಪ್ರಕಾಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದ್ರು. ಎಲ್ಲರೂ ಇಲ್ಲ ಇಲ್ಲ ಯಾವುದೇ ಅತಿರೇಕಕ್ಕೆ ಹೋಗಲಿಲ್ಲ. ಈಗ ಫಸ್ಟ್ ಕ್ಲಾಸ್ ಆಗಿ ಈಗ ಊಟ ಉಂಟು. ಎಲ್ಲರೂ ಊಟ ಮಾಡಿ. ದಯವಿಟ್ಟು ಇದನ್ನು ದೊಡ್ಡದು ಮಾಡೋದು ಬೇಡ. ನಾವು ಗೆದ್ದಿದ್ದೇವೆ, ಅದನ್ನು ದಯವಿಟ್ಟು ದೊಡ್ಡದು ಮಾಡಿ. ಯಾರಿಲ್ಲ, ಇದು ಸದ್ಯಕ್ಕಿಲ್ಲ ಪ್ರಸ್ತಾವ. ಕೆಪಿಸಿಸಿ ಅಧ್ಯಕ್ಷರದ್ದು ತೀರ್ಮಾನ ಮಾಡಬೇಕು. ಯಾರು ನನಗೆ ಆಗಲಿ ಪ್ರಕಾಶ್ ಶೆಟ್ಟಿ ಆಗಲಿ ತೀರ್ಮಾನ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಇದು ಕೆಪಿಸಿ ಅಧ್ಯಕ್ಷರ ಸಂಪೂರ್ಣ ಅವರ ನಿರ್ಧಾರ. ಅದು ಜಿಲ್ಲಾಧ್ಯಕ್ಷರು ದಯವಿಟ್ಟು ಇದನ್ನು ಬೇರೆ ಯಾವುದು ವಿಚಾರ ಆಗಲಿಲ್ಲ. ಎಲ್ಲರೂ ಬಂದು ದಯವಿಟ್ಟು ನಮ್ಮ ಜೊತೆ ಒಂದು ಊಟವನ್ನು ಸವಿದು ಹೋಗಿ ದಯವಿಟ್ಟು ಪ್ರೀತಿಯಿಂದ ನಾನು ಪ್ರೀತಿಯಿಂದ ಎಲ್ಲರನ್ನು ಕರೆದಿದ್ದೇನೆ.